ಕುಮಟಾದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಒಟ್ಟಾರೆಯಾಗಿ ಎರಡನೇ ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಗೆಲ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆ ಜೆ ಡಿ ಎಸ್ನಲ್ಲೂ ಒಂದು ಸಾರಿ ಗೆದ್ದಿದ್ದೇನೆ. ಮೂರು ಬಾರಿ ಶಾಸಕರಾದಂಥವರು ಬಹುಶಃ ನನ್ನ ಲೆಕ್ಕದಲ್ಲಿ ಯಾರೂ ಇರಲಿಕ್ಕಿಲ್ಲ ಅಂತ ಅನಿಸ್ತದೆ. ಈ ಸಾರಿ ಗೆಲುವು ಭಾಳ ಕಾಂಪಿಟೇಷನ್ ಇತ್ತು. ಈ ಗೆಲುವಿಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರು, ರಾಜ್ಯ ಮಟ್ಟದ ಮುಖಂಡರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಂಕೋಲಾಕ್ಕೆ ಬಂದು ಒಂದು ಕಾರ್ಯಕ್ರಮವನ್ನು ನೀಡಿದರು. ಯೋಗಿಯವರು ಬಂದು ಹೊನ್ನಾವರದಲ್ಲಿ ಒಂದು ಕಾರ್ಯಕ್ರಮವನ್ನು ನೀಡಿದ್ದರಿಂದ ನನಗೆ ಗೆಲುವಾಗಿದೆ ಅಂತ ಭಾಳ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕಾರ್ಯಕರ್ತರು ಹಗಲು ಎರಡು ದುಡಿದು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಭಾಳ ಕಾಂಪಿಟೇಷನ್ ಇತ್ತು. ಅಂಥ ಸಂದರ್ಭದಲ್ಲೂ ನಮಗೆ ಗೆಲುವನ್ನು ತಂದುಕೊಟ್ಟಿದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಲೀಡು 673. ಇದು ನನಗೊಂದು ಮೊದಲಿಂದ ಹತ್ತರದ್ದು, ಯಾಕೆಂದರೆ ಫಸ್ಟು 20 ಓಟ್ನಿಂದ ಗೆದ್ದೆ, 420 ಓಟ್ನಿಂದ ಸೋತೆ, ಆಮೇಲೆ 33,000 ಓಟ್ನಿಂದ ಗೆದ್ದಿದ್ದೆ, ಮತ್ತು ಈಗ 673 ಓಟ್. ನನ್ನ ಇತಿಹಾಸ ಹೇಗಿತ್ತಂದರೆ 1994 ಜನತಾದಳದಿಂದ ನಿಂತವರ 25,126, ಆಮೇಲೆ 2004 28,775, ಆಮೇಲೆ 2008 30, ಅದರ ನಂತರ 2013 35,336, ಅವಾಗ 420 ಓಟಿಂದ ಸೋತಿದ್ದೆ. ಈಗ ಮತ್ತೆ 18 33,000 ಲೀಡ್, 32,250 ಲೀಡ್ ಆಯಿತು. ಅವಾಗ 59,000 ಓಟು ನನಗೆ, ಅಂದರೆ ಪ್ರತಿ ಸಾರಿನೂ ನಂದು ಜಂಪ್ ಆಗ್ತಾ ಇತ್ತು. ಈ ಸಾರಿ ನನಗೆ ಸ್ವಲ್ಪ ಒಂದು 150 ಓಟ್ ಕಡಿಮೆ ಆಯಿತು. ಹಿಂದಿನ ಸಾರಿ 59, ಅದಕ್ಕಿಂತ ಹಿಂದಿನ ಸಾರಿ 35,000, ಹೀಗೆ ಪ್ರತಿ ಸಾರಿನೂ ಏರಿಕೆ ಇತ್ತು ನಂದು. ಈ ಸಾರಿನೂ ನಾನು 59 ದಾಟ್ತೇನೆ ಅಂತ ಮಾಡಿದೆ, ಅದು 150 ಓಟ್ ಮಾತ್ರ ಕಡಿಮೆ ಆಗಿದೆ. ಅದರ ಒಂದು ಇತಿಹಾಸ ನಿರ್ಮಾಣ ಮಾಡಿದೆ ನಾನು ಅಂತ. ಇದಕ್ಕೆ ಮೂಲ ಕಾರಣ ನಮ್ಮ ಕಾರ್ಯಕರ್ತರು, ನಿಮ್ಮೆಲ್ಲರ ಸಹಕಾರ, ವಿಶೇಷವಾಗಿ ಮಾಧ್ಯಮದವರು ಭಾಳ ಚೆನ್ನಾಗಿ ನನಗೆ ನೋಡಿಕೊಂಡಿದ್ದಾರೆ. ನನ್ನ ಮೇಲೆ ಭಾಳ ಪ್ರೀತಿ ಇಟ್ಕೊಂಡು ಎಲ್ಲೂ ಒಂದೇ ಒಂದು ದಿನ ನನ್ನ ವಿರುದ್ಧವಾಗಿ ಬರೀಲಿಲ್ಲ ಅನ್ನೋದೇ ಭಾಳ ಖುಷಿ. ಹೇಳಿ ಸರ್, ಈಗ ಕೊನೆ ಚುನಾವಣೆ ತಂದು ಅಂತ ಹೇಳಿದರೆ ಕಾಲಕ್ಕಿಲ್ಲಾದರೂ ಜನ ತುಂಬ ಲೀಡಿಂದ ಗೆಲ್ಲಿಸಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷ ಕಂಟೆಸ್ಟ್ ಮಾಡಿದೆ ಸರಿಯಾಗಿ, ನಿಮಗೆಲ್ಲ ಗೊತ್ತಲ್ಲ. ಕೊನೆ ದಿವಸ ಅವರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿ ಅವರು ಮಂಡ ಮುಚ್ಚಿದರು ಅಂತ ಹೇಳಿ ಪ್ರಚಾರ ಮಾಡಿದರು. ಹೀಗಾಗಿ ಮುಸ್ಲಿಮ್ಸು ಎಲ್ಲ ಕನ್ವರ್ಟ್ ಆಗಿ ಕಾಂಗ್ರೆಸ್ಸಿಗೆ ಹೋಗ್ಬಿಟ್ಟು, ಸಾರಿ ಜೆ ಡಿ ಎಸ್ಸಿಗೆ ಹೋಗ್ಬಿಟ್ಟು. ಇಲ್ಲದೇ ಇದ್ದಿದ್ರೆ ನಮಗೊಂದು 65,000-70,000 ನಂದು ರೀಚ್ ಆಗ್ತಿತ್ತು, ಅದು ಅವರು ಅಲ್ಲೇ ಇದ್ದಿದ್ದು. ಅವರಿಂದ ನಮಗೆ ಸಮಸ್ಯೆ ಆಯಿತು. ನನಗೆ ಸರ್ ಖುಷಿ ಇದೆ, ಅದೇ ಈಗ ರಾಜ್ಯದಲ್ಲಿ ಬರಲಿಲ್ಲ, ಭಾಳ ಭಾಳ ಕಡಿಮೆ ಇದೆ ಕಾಂಗ್ರೆಸ್ನವರು ಬಹುಮತವನ್ನು. ಜವಾಬ್ದಾರಿ ನಮಗಿದೆ, ನನಗೆ ಅನುಭವ ಇದೆ. ನಾನು ಈಗಾಗಲೇ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾವಾಗ ಕುಮಟಾ ಮತ್ತು ಹೊನ್ನಾವರಕ್ಕೆ ಎರಡು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮಂಜೂರಿ ಮಾಡಿ ಟೆಂಡರ್ ಮಾಡಿ ಶಂಕುಸ್ಥಾಪನೆ ಮಾಡಿಟ್ಟಿದ್ದೇನೆ. ಆ ಎರಡು ಯೋಜನೆಯನ್ನು ತಂದುಕೊಡಬೇಕು ಅನ್ನುವಂಥದ್ದು ನನಗೊಂದು ಭಾಳ ಮಾದಾಸೆ ಇತ್ತು. ಅದರ ಬಗ್ಗೆ ನಾನು ಸಾಕಷ್ಟು ಪ್ರಯತ್ನ ಮಾಡ್ತೇನೆ. ಆ ಕೆಲಸ ಮಾಡಿಕೊಟ್ರೆ ನಮ್ಮ ಊರಿನ ಭಾಳ ದೊಡ್ಡ ಸಮಸ್ಯೆ ಬಗ್ಗೆ ಆಗುತ್ತೆ. ಈಗಾಗಲೇ ಶರಾವತಿ ಕುಡಿಯುವ ನೀರಿಂದು ನಾನು ಎಲ್ಲ ಕೆಲಸ ಮಾಡಿ ಇಟ್ಟಿದ್ದೆ. ಅದಕ್ಕೂ ನಾನು ಉದ್ಘಾಟನೆ ಸದ್ಯದಲ್ಲಿ ಒಂದು ತಿಂಗಳಲ್ಲಿ ಉದ್ಘಾಟನೆ ಮಾಡ್ಕೊಂಡೆ.